ನಮಸ್ಕಾರ ಸ್ನೇಹಿತರೆ ಕನ್ನಡತಿ ಧಾರಾವಾಹಿ ದಿನದಿಂದ ದಿನಕ್ಕೆ ಹೊಸ ತಿರುವುಗಳನ್ನು ಪಡೆದುಕೊಳ್ಳುತ್ತಲೇ ಇದೆ ಹರ್ಷ ಭುವಿಯ ಹಿಂದೆ ಹಿಂದೆ ಬಿದ್ದರೆ ಅತ್ತ ಹೊರೋದಿನಿ ಹರ್ಷನನ್ನು ಡಿನ್ನರ್ಗೆ ಕರೆದು ಪ್ರಪೋಸ್ ಮಾಡುವ ಪ್ಲ್ಯಾನಲ್ಲಿದ್ದಳು ಸೂಪರಾಗಿ ರೆಡಿಯಾಗಿ ಡಿನ್ನರ್ಗೆ ಬರೋ ಹೊರೋದಿನಿ ತನ್ನ ಅಲಂಕಾರದ ಬಗ್ಗೆಯೂ ಕೇರ್ ಮಾಡುತ್ತಾಳೆ ಇತ್ತ ಹರ್ಷ ಕ್ಯಾಶುವಲ್ ಡಿನ್ನರ್ ಎಂದು ಆರಾಮಾಗಿ ಡಿನ್ನರ್ಗೆ ಬರುತ್ತಾನೆ ಆದರೆ ಅಲ್ಲಿ ವರೋದಿನಿ ಪ್ರಪೋಸ್ ಮಾಡುತ್ತಾಳ ಹಾಗೇನಾದರೂ ವರೋದಿನಿ ಹರ್ಷನಿಗೆ ಐ ಲವ್ ಯು ಎಂದರೆ ಹರ್ಷ ಹೇಗೆ ಪ್ರತಿಕ್ರಿಯಿಸಬಹುದು ನೋ ಎಂದರೆ ವರೋದಿನಿ ರಿಯಾಕ್ಷನ್ ಹೇಗಿರಬಹುದು ಎಲ್ಲವೂ ಸಕ್ಸಸ್ ಆದರೆ ಭುವಿಯ ಕತೆ ಏನು ಇದೆಲ್ಲವೂ ಸದ್ಯದ ಸದ್ಯದ ಕುತೂಹಲವಾಗಿ ಅಭಿಮಾನಿಗಳಲ್ಲಿ ಕಾಡಿತ್ತು ಆದರೆ ಹೀರೋ ಹೀರೋ ಎಂದು ಕನಸು ಕಾಣುತ್ತಿದ್ದ ವರೋದಿನಿಗೆ ಹರ್ಷನಿಗೆ ಪ್ರಪೋಸ್ ಮಾಡುವ ಮುನ್ನವೇ ಪ್ಲಾಫ್ ಆಗಿದೆ ಡಿನ್ನರ್ಗೆ ಕರೆದು ಟ್ಯಾಟೂ ಬಗ್ಗೆ ಬಹಳಷ್ಟು ಪ್ರಶ್ನೆ ಕೇಳಿ ಹರ್ಷನಿಗೆ ಇರಿಟೇಟ್ ಮಾಡುತ್ತಾಳೆ ಬರೋದಿನಿ ತನ್ನ ಬಗ್ಗೆ ವೈಯಕ್ತಿಕ ಪ್ರಶ್ನೆಗಳನ್ನು ಕೇಳಿದ್ದಕ್ಕೆ ಸಿಟ್ಟಾಗೋ ಹರ್ಷ ಜೋರಾಗಿಯೇ ಮಾತನಾಡುತ್ತಾನೆ ಅವಮಾನ ಹರ್ಷನ ನಡತೆ ಡಿನ್ನರ್ನಲ್ಲಿ ಆಗುವ ಸೀನ್ನಿಂದ ಬರೋದಿನಿ ತುಂಬಾ ಕೂಗುತ್ತಾಳೆ ಏನೋ ಒಂದನ್ನು ಪಕ್ಕ ತೀರ್ಮಾನಿಸಿಯೇ ಬಿಟ್ಟವಳಂತೆ ಆಡೋ ವರೋದಿನಿ ನೇರ ಬರೋದು ಭುವಿ ಮನೆಗೆ ಭುವಿಯಿಂದ ಕೈ ತುತ್ತು ತಿಂದುಕೊಂಡು ಕುಂಕುಮ ತೆಗೆದುಕೊಂಡು ಹೊರಡುತ್ತಾಳೆ ವರು ಿನಿ ಗೂಢಾರ್ಥದ ಮಾತುಗಳು ಅತಿಯಾದ ನೆಮ್ಮದಿ ನೆಮ್ಮದಿಯಲ್ಲಿ ಕಾಣಿಸೋ ವರೋದಿನಿ ಸಾವಿಗೆ ದೃಢ ನಿಶ್ಚಯ ಮಾಡಿದಂತೆ ಕಾಣಿಸುತ್ತಾಳೆ ಒಬ್ಬಳೆ ಮನೆಗೆ ಬಂದು ಆತ್ಮಹತ್ಯೆಗೆ ಶರಣಾಗ್ತಾಳ ವರೋದಿನಿ ಅದು ಸದ್ಯದ ಕುತೂಹಲವಾಗಿದೆ ಆತ್ಮಹತ್ಯೆ ಮಾಡಿಕೊಳ್ಳಲೇಬೇಕು ಎಂಬ ದೃಢ ನಿರ್ಧಾರ ಮಾಡಿ ಬಂದ ವರೋದಿನಿಗೆ ಈಗ ಒಂದು ಶಾಕ್ ಆಗಿದೆ ಅದು ಅವಳ ಕತ್ತಲ್ಲಿರುವ ಸರ ಅವಳು ಜೈಲಿನಿಂದ ಬಿಡುಗಡೆಯಾಗಿ ವಾಪಸ್ ಆಗುವ ವಾಪಸ್ ಆಗುವ ಸಮಯದಲ್ಲಿ ಆ ಹೆಂಗಸು ನೀಡಿರುವ ಆ ಸರವನ್ನು ಎಲ್ಲಿಯೂ ಮಿಸ್ ಮಾಡದೆ ಇಟ್ಟುಕೊಂಡಿರುತ್ತಾಳೆ ಅದು ಸೈನೈಡ್ನ ಸರವಾಗಿರುತ್ತೆ ಹೀರೋವಿನ ಜೊತೆ ಡಿನ್ನರ್ ಪಾರ್ಟಿ ಪ್ಲಾಫ್ ಆದ ಕಾರಣ ಇನ್ನು ಯಾವತ್ತೂ ನನಗೆ ಸಿಗಲಿ ಸಿಗ ಸಿಗುವುದಿಲ್ಲ ಎಂಬ ಕಾರಣಕ್ಕೆ ವರೋದಿನಿ ಸಾಯುವ ನಿರ್ಧಾರ ಮಾಡಿರುತ್ತಾಳೆ ಹೀಗೆ ಮುಂಬರುವ ಸಂಚಿಕೆಗಳಲ್ಲಿ ಏನಾಗಬಹುದು ಎಂಬುದು ಎಲ್ಲರಿಗೂ ಸಹ ಕುತೂಹಲವಾಗಿದೆ ಇದಿಷ್ಟು ಈ ವಿಡಿಯೋದಲ್ಲಿನ ಮಾಹಿತಿ ನಿಮಗೂ ಮಾಹಿತಿ ಇಷ್ಟವಾದಲ್ಲಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು